ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿ ಟೆಟ್ 2019-20 ಕರ್ನಾಟಕ ಟೆಟ್ ಈಗ 2020 ಕಾಲ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಬರ್ತಕ್ಕಂಥ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ಗೂ ಕೂಡ ಇದೊಂದು ವಿಡಿಯೋ ಹೆಲ್ಪ್ ಆಗುತ್ತೆ ನಿಮಗೆ. ಇದು ವಿಡಿಯೋ ಕ್ಲಾಸ್ ನಂಬರ್ 2. ಈಗ ನಿನ್ನೆಯಿಂದ ಈ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದು ಯಾರೆಲ್ಲ ತುಂಬ ಜನ ಮ್ಯಾಥಮೆಟಿಕ್ಸ್ ಕ್ಲಾಸಸ್ಸನ್ನು ಮಾಡಿ ಸರ್ ಅಂಥೇಳಿ ಸಾಕಷ್ಟು ರಿಕ್ವೆಸ್ಟನ್ನು ಮಾಡ್ತಾ ಇದ್ರಿ, ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವು ಸೊಲ್ಯೂಷನ್ಸ್ ಆಫ್ ಓಲ್ಡ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರಿಂದ ನಾನು ಈ ಒಂದು ಕ್ವಶನ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಪ್ರಸ್ತುತ ಇದು 2013-15-14 ಕ್ವಶನ್ಸನ್ನು ತೆಗೆದುಕೊಂಡು ನಾನು ಇದನ್ನು ಸಾಲ್ವನ್ನು ಮಾಡ್ತಾ ಇದ್ದೀನಿ. ಸೊ ಬಹುತೇಕ ಇದೇ ಪ್ಯಾಟರ್ನಲ್ಲಿ ನಿಮಗೆ ಬರುತ್ತೆ. ಸಿ ಬಿ ಎಸ್ ಸಿ ಆಗಿರೋದ್ರಿಂದ ಕೆ ವಿ ಎಸ್ ಸ್ಕೂಲು, ನವೋದಯ ಸ್ಕೂಲು ಅಥವಾ ಸೆಂಟ್ರಲ್ ಸ್ಕೂಲ್ಸು, ಕರ್ನಾಟಕ ಈಗ ಕಾಲ್ ಮಾಡ್ತಕ್ಕಂಥ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ಗೆ ನಿಮಗೆ ಟೆಟ್ಗೆ ಹೆಲ್ಪ್ ಆಗುತ್ತೆ. ಸೊ ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ, ಹೇಗೆ ಸಾಲ್ವ್ ಮಾಡಬೇಕು ಅಂತೇಳಿ. ಪ್ರಶ್ನೆ ಈ ಥರ ಇದೆ. ದ ನಂಬರ್ ಆಫ್ ಇಂಟೀಜರ್ಸ್ ಲೆಸ್ ದ್ಯಾನ್ -3 ಬಟ್ ಗ್ರೇಟರ್ ದ್ಯಾನ್ -8 ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ -3 ದೊಡ್ಡದು, -8 ಚಿಕ್ಕದು ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ಲೆಸ್ ದ್ಯಾನ್ -3 ಅಂತ ಹೇಳಿದಾಗ ನಾವು -3 ಚಿಕ್ಕದು ಯಾವುದು ನಂಬರು, ನೀವು ನಂಬರ್ ಲೈನನ್ನು ನೋಡ್ತಾ ಹೋದರೆ. ಸೊ -3, -4, -5, -6, -7, -8 ಅಲ್ವಾ. ಸೊ ಈ 8 ಮತ್ತು 3 ಮಧ್ಯದಲ್ಲಿ ಬರುವಂಥ ನಂಬರ್ಸು ಎಷ್ಟಿದ್ದಾವೆ? ದ ನಂಬರ್ ಆಫ್ ಇಂಟೀಜರ್ಸ್. ಸೊ 1, 2, 3, 4 ಫೋರ್ ಇಂಟೀಜರ್ಸ್. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಸಸ್ ಈಸ್ 12 ಕಿಲೋಮೀಟರ್. ಇಲ್ಲಿ ಒಂದು ಪ್ಲೇಸ್ ಇದೆ, ಈ ಎರಡು ಡಿಸ್ಟೆನ್ಸ್ ಎಷ್ಟಾಗಿದೆ ಅಂದರೆ 12 ಕಿಲೋಮೀಟರ್ ಇದೆ. ಎ ಮ್ಯಾಪ್ ಸ್ಕೇಲ್ ಈಸ್ 1:25,000. ಮ್ಯಾಪ್ ಸ್ಕೇಲ್ ಕೊಟ್ಟಿದ್ದಾರೆ, 1:25,000 ಇದೆ ಅದು. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಸಸ್ ಆನ್ ದ ಮ್ಯಾಪ್ ಇನ್ ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಸೊ ಅಂದರೆ 1 ಕ್ಕೆ 25,000 ಆದರೆ 12 ಕಿಲೋಮೀಟರ್ಗೆ ಎಷ್ಟು ಅಂತ ಅದನ್ನು ನಾವೇನು ಮಾಡಬೇಕು, ಸೆಂಟಿಮೀಟರಲ್ಲಿ ಕಂಡುಹಿಡಿಬೇಕು. ಸೊ ಇದನ್ನು ಬರ್ಕೊಳ್ಳೋದು ಹೇಗೆ? 1/25,000 into 12 kilometer. ಸೊ ವಿ ನೀಡ್ ಟು ರೈಟ್ ಕಿಲೋಮೀಟರ್ ಇಸ್ ಈಕ್ವಲ್ ಟು, ಕಿಲೋ ಅಂದ್ರೇನು, 1,000 meter. ನಮಗೆ 1,000 ಬೇಡ, 1,000 × 100 cm ಆಗತ್ತೆ ನೋಡಿ. ಅಂದರೆ 2,050 ಬರಬೇಕು. ದಟ್ ಮೀನ್ಸ್ 12, 1, 2, 3, 4, 5 0 / 25,000. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ರೈಟ್. 3 0s, 3 0s ಗೆಟ್ಸ್ ಕ್ಯಾನ್ಸಲ್. ಇನ್ನು 5 5 5s 5 2s 10 2 remaining 5 4s 20. ಓಕೆ, 0 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 5 1s 5 4s 20 4 remaining 5 8s 40. ಸೊ ದಟ್ ಈಸ್ 48 cm ಈಸ್ ದ ಆನ್ಸರ್. ಸೊ ದಟ್ ಈಸ್ ಆಪ್ಷನ್ ನಂಬರ್ 3, 3 ಸರಿಯಾದ ಉತ್ತರ. ಸೊ ಐ ಹೋಪ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್, ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಮುಂದಿನ ಲೆಕ್ಕವನ್ನು ನೋಡೋಣ. ಸೊ ಇದೇ ಥರನೇ ಬೇರೆ ನಿಮಗೆ ಡಿಜಿಟ್ಸನ್ನು ಕೊಡ್ತಾರೆ, ಆದರೆ ಲೆಕ್ಕಗಳು ಪ್ಯಾಟರ್ನ್ ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಈ ಒಂದು ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ದ ರೆಸಿಪ್ರೋಕಲ್ ಆಫ್ -3/8 × -7/13 ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ, -3/8 ಆ್ಯಸ್ ಇಟ್ ಈಸ್ −7/13 ಅಂತ ಬರ್ಕೊಂಡಿದ್ದೀನಿ. −(-) ವಾಟ್ ಪ್ಲಸ್, 7 3s 21 ಆ್ಯಂಡ್ 13 8s 104. ಸೊ ನೀಡ್ ನಾಟ್ ಟು ಕನ್ಫ್ಯೂಸ್ ಇಯರ್, 104 ಎಲ್ಲ ಆಪ್ಷನ್ಸನ್ನು ಕೂಡಿ ನೀವು ಆನ್ಸರನ್ನು ಮಾಡ್ಬೋದು. ಸೊ 21/104 ಈಸ್ ನಾಟ್ ಅ ಆನ್ಸರ್. ಆಫ್ಟರ್ ದಿಸ್ ರೆಸಿಪ್ರೋಕಲ್ ಅಂದರೆ ನ್ಯೂಮರೇಟರ್ ಬಿಕಮ್ ಡಿನಾಮಿನೇಟರ್ ಆ್ಯಂಡ್ ಡಿನಾಮಿನೇಟರ್ ಬಿಕಮ್ ನ್ಯೂಮರೇಟರ್. ಸೊ ದಟ್ ಈಸ್ 104/21. ಸೊ 104/21 ಈಸ್ ಆಪ್ಷನ್ ಎ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ಮೈನಸ್ ಸೈನು ನೋಡಿ, ಆನ್ಸರ್ ಮಾಡಿದಾಗ ಕನ್ಫ್ಯೂಸ್ ಆಗಿ ಮೈನಸ್ ಇರೋದು ಹಾಕಬಾರ್ದು, ಯಾಕೆಂದರೆ ಇಟ್ ಈಸ್ ಆಲ್ರೆಡಿ ಪ್ಲಸ್ ಆಗಿದೆ, -(-) ಆಗಿದೆ. 21/104 ಇದು ರಿವರ್ಸ್ ಆಗಿದೆ. ಇಲ್ಲಿ ರೆಸಿಪ್ರೋಕಲ್ ಅಂದಾಗ ನ್ಯೂಮರೇಟರ್ನ ಡಿನಾಮಿನೇಟರ್ ಮಾಡ್ತೀವಿ, ಡಿನಾಮಿನೇಟರ್ನ ನ್ಯೂಮರೇಟರ್ ಮಾಡ್ತೀವಿ. ದೇರ್ ಇಸ್ ನೋ ಚೇಂಜಸ್ ಆಫ್ ಪ್ಲಸ್ ಆ್ಯಂಡ್ ಮೈನಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ವರ್ಟೆಸೀಸ್ ಇನ್ ಎ ಪಾಲಿಹೆಡ್ರಾನ್ ವಿಚ್ ಹ್ಯಾಸ್ 30 ಎಡ್ಜಸ್ ಆ್ಯಂಡ್ 12 ಫೇಸಸ್ ಈಸ್ ಅಂತ ಕೊಟ್ಟಿದ್ದಾರೆ.
ಅಂದ್ರೆ ನಂಬರ್ ಆಫ್ ವರ್ಟಿಸಿಸ್ ಕಂಡುಹಿಡಿಯಬೇಕಂತೆ ಎಡ್ಜಸ್ ಮತ್ತೆ ಫೇಸಸ್ ಕೊಟ್ಟಾಗ. ಸೊ ದ ರಿಲೇಷನ್ಶಿಪ್ ನಿಮಗೆ ಗೊತ್ತಿರ್ಬೋದು, ಈ ಫಾರ್ಮುಲಾ ಇದೆ, ಫೇಸಸ್ ಪ್ಲಸ್ ವರ್ಟಿಸಿಸ್ ಇಸ್ ಈಕ್ವಲ್ ಟು 2 ಪ್ಲಸ್ ಎಡ್ಜಸ್. ಸೊ ಫೇಸಸ್ ಎಫ್ ಅಂದ್ರೆ ಫೇಸು, ವಿ ಅಂದ್ರೆ ವರ್ಟಿಸಿಸ್, ಇ ಅಂದ್ರೆ ಎಡ್ಜ್. ಸೊ ಫೇಸ್ ಎಷ್ಟು ಕೊಟ್ಟಿದ್ದಾರೆ ಅವರು? ಫೈಂಡ್ ದ ನಂಬರ್ ಆಫ್ ವರ್ಟಿಸಿಸ್ ವಿಚ್ ಹ್ಯಾಸ್ 30 ಎಡ್ಜಸ್ ಪ್ಲಸ್ 2 ಆಸ್ ಇಟ್ ಈಸ್ ಅಂಡ್ 12 ಫೇಸಸ್. ಅವ್ರು ಎಷ್ಟು ಕೊಟ್ಟಿದ್ದಾರೆ? 12 ಫೇಸಸ್. ಬಟ್ ನಾವೇನು ಕಂಡುಹಿಡಬೇಕು? ವರ್ಟಿಸಿಸನ್ನು ಕಂಡುಹಿಡಿಯಬೇಕು. ಸೊ ಹಾಗೆ ಕಂಟಿನ್ಯೂ ಮಾಡಿ, 30 ಪ್ಲಸ್ 2 ಎಷ್ಟಾಗುತ್ತೆ? ಸೊ 32. 12 ಪ್ಲಸ್ ವಿ ನಮಗೆ ಬೇಕಾಗಿರೋದು 32 ಮೈನಸ್ 12 ಆಗುತ್ತೆ. ಯಾಕಂದರೆ ಪ್ಲಸ್ ಇದು ಈಚೆ ಬಂದರೆ ಮೈನಸ್ ಆಗುತ್ತೆ. 2 ಮೈನಸ್ 2 0, 3 ಮೈನಸ್ 1 2. ಸೊ ದಟ್ ಈಸ್ ಅಂದರೆ ವರ್ಟಿಸಿಸ್ ನಂಬರ್ ಆಫ್ ವರ್ಟಿಸಿಸ್ 20. ಆಪ್ಷನ್ ನಂಬರ್ ಸಿ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಸೊ ಈ ಥರ ನಿಮಗೆ ಎಡ್ಜ್ ಆದರೂ ಕೇಳ್ಬೋದು, ವರ್ಟಿಸಿಸ್ ಆದರೂ ಕೇಳ್ಬೋದು, ಫೇಸಸ್ ಆದರೂ ಕೇಳ್ಬೋದು. ಈ ರಿಲೇಷನ್ ನಿಮಗೆ ಗೊತ್ತಿರಬೇಕು, ಎಫ್ ಪ್ಲಸ್ ವಿ ಈಸ್ ಈಕ್ವಲ್ ಟು 2 ಪ್ಲಸ್ ಎಡ್ಜಸ್ ಅಂತ. ನೀವು ಹಿಂಗ್ ನೆನ್ಪಿಟ್ಕೊಳ್ಳಿ, ಎಫ್ ಐ ವಿ ಇ ಫೈವ್ ಅಂತ. ಅಂದರೆ ಇದನ್ನು ನೀವು ಪ್ಲಸ್ ಅಂದ್ಕೊಂಬಿಡಿ, ಇಲ್ಲಿ 2 ಅಂದ್ಕೊಂಬಿಡಿ, ಫೈವ್ ನೆನ್ಪಿಟ್ಕೊಳ್ಳಿ, ಆವಾಗ ಕನ್ಫ್ಯೂಷನ್ ಆಗಲ್ಲ. ಎಫ್ ಐ ವಿ ಇ ಫೈವ್ ಒಂದು ಸೂತ್ರ, ಯಾಕಂದರೆ ನೆನಪಿರೋದಿಲ್ಲಲ್ಲ ಯಾವುದು ಎಲ್ಲಿ ಬರುತ್ತೆ ಅಂತ. ಹಾಗಾಗಿ ಸೊ ನೆಕ್ಸ್ಟ್ ಕ್ವಶನ್ನು, ವೆನ್ ಆಫ್ ಆಫ್ ಎ ನಂಬರ್ ಆಫ್ ಆಫ್ ಎ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 15, ದ ರಿಸಲ್ಟ್ ಈಸ್ 39, ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ಒರಿಜಿನಲ್ ನಂಬರ್ ಈಸ್ ಅಂತ ಕೇಳಿದ್ದಾರೆ. ಸೊ ಒರಿಜಿನಲ್ ನಂಬರನ್ನು ನಾವು ಕಂಡುಹಿಡಿಬೇಕು. ಸೊ ಆಫ್ ಆಫ್ ಎ ನಂಬರ್, ವಿ ಡೋಂಟ್ ನೋ ದ ನಂಬರ್, ಕನ್ಸಿಡರ್ ದಟ್ ನಂಬರ್ ಈಸ್ ಎಕ್ಸ್. ಆಫ್ ಆಫ್ ದಟ್ ನಂಬರ್ ಮೀನ್ಸ್ ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ 2. ಸೊ ಆಫ್ ಆಫ್ ದಿಸ್ ನಂಬರ್ ಇನ್ಕ್ರೀಸ್ಡ್ ಮೀನ್ಸ್ ಪ್ಲಸ್ 15. That gives the result is 39. So this is what the linear equation, you have to solve this by easy method. ನಿಮ್ಮದೇ ಆದ ಓನ್ ಮೆಥಡನ್ನು ಹಾಕಿ ನೀವು ಸಾಲ್ವ್ ಮಾಡ್ಬೋದು. ಸೊ ನಾವು ಎಷ್ಟು ಕೂಡಿದರೆ 39 ಬರುತ್ತೆ 15ಕ್ಕೆ. ಸೊ ಆ ರೀತಿಯೂ ಮಾಡ್ಬೋದು, ಅಥವಾ ಟ್ರಾನ್ಸ್ಫರ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು. ಸೊ 15 ಶಿಫ್ಟ್ ಮಾಡಿ, ಎಕ್ಸ್ ಬೈ 2 ಇಸ್ ಈಕ್ವಲ್ ಟು 39 ಮೈನಸ್ 15. 9 ಮೈನಸ್ 5 4 ಆ್ಯಂಡ್ 3 ಮೈನಸ್ 1 2. ಸೊ ಎಕ್ಸ್ ಬೈ 2. ಸೊ ಎಕ್ಸ್ ಇಸ್ ಈಕ್ವಲ್ ಟು 24 ಮಲ್ಟಿಪ್ಲೈಡ್ ಬೈ 2. ಯು ನೋ ವೈ? ಡಿವೈಡೆಡ್ ಬೈ ಬಿಕಮ್ ಇನ್ ಟು ಆಫ್ಟರ್ ಶಿಫ್ಟಿಂಗ್ ಫ್ರಮ್ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್. ಸೊ 24 ಜ 8, 22 ಜ 4, ದಟ್ ಈಸ್ 48. ದ ನಂಬರ್ ಈಸ್ 48. ಬಟ್ ದೇ ಆರ್ ಆಸ್ಕಿಂಗ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ಒರಿಜಿನಲ್ ನಂಬರ್. ಸೊ ದಿಸ್ ಇಸ್ ದ ಒರಿಜಿನಲ್ ನಂಬರ್. And 4 plus 8, that is equal to 12. So we get the answer is 12. That is option D is your correct answer. Go to the next problem. 40% of 100 minus 20% of 300 is equal to. So illi first na en madbekantandre nimage gottirli idu BODMAS. ಸೊ ಅಂದರೆ ಬ್ರಾಕೆಟ್ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಟ್ರಾಕ್ಷನ್ ಆಗಿರೋದ್ರಿಂದ ಫಸ್ಟ್ ಬ್ರಾಕೆಟನ್ನು ನಾವು ಬಿಡಿಸ್ಕೋಬೇಕು. ಈ ಬ್ರಾಕೆಟಲ್ಲಿರೋದು ನೋಡೋಣ, ಅದರಲ್ಲಿ ಇದನ್ನು ಸಾಲ್ವ್ ಮಾಡ್ಕೋಬೇಕು. ಅಂದರೆ ನಾನು ಡೈರೆಕ್ಟ್ ಬರೀತಾ ಇದ್ದೀನಿ. ಸೊ ಫಸ್ಟು 40% ಆಫ್ ಇರಲಿ, ಅದಾಗೆ ಇರಲಿ, 100 ಮೈನಸ್ 20% ಆಫ್ 300. 300 ಮಲ್ಟಿಪ್ಲೈಡ್ ಬೈ 20 ಬೈ 100. ಓಕೆ, ಸೊ ದೀಸ್ ಟೂ ಝೀರೋಸ್, ದೀಸ್ ಟೂ ಝೀರೋಸ್ ಗೆಟ್ಸ್ ಕ್ಯಾನ್ಸಲ್. And 40% of 100 minus 3 to the 6, 60, right? So 100 minus 60 means what? 40% of 40. So 40% of 40 means 40 multiplied by 40 by 100, right? So this is what we need. And this 0, this 0, this 0, this 0 gets cancelled. 4, 4 is 16. The value is 16, that is option A. So take the screenshot and practice yourself. So go to the next problem. Here is another problem. In a triangle PQT, this is triangle PQT and PQ is equal to PT. PQ is equal to PT. So single line akidare illi nim kothagabodu, this is equal to this one. And the point R and S are the QT. R on QT mele R matte S, these are the two points. And such that PR, what is that? PR is equal to PS. So these double lines indicates these two sides are equal. And the angle is PTS. PTS is 62 degree. And RPS means R
ಪಿ ಎಸ್ ದಿಸ್ ಇಸ್ 34 degree, ದೆನ್ ಮೆಸರ್ ಕ್ಯೂ ಪಿ ಆರ್ ಕ್ಯೂ ಪಿ ಆರ್ ವಿ ನೀಡ್ ಟು ಫೈಂಡ್ ದಿಸ್ ಆ್ಯಂಗಲ್. ಓಕೆ, ಸೊ ಆಪ್ಷನ್ಸ್ ಆರ್ 11, 13, 15 and 17 degree. ಸೊ ಡೋಂಟ್ ವರಿ, ದಿಸ್ ಇಸ್ ವೆರಿ ಈಸಿಯೆಸ್ಟ್ ಕ್ವಶನ್, ಬಟ್ ದ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಈಸಿ ಇದ್ರೂ ಟೈಮ್ ನಿಮಗೆ ಇಲ್ಲಾಗುತ್ತೆ ಎಕ್ಸಾಮಿನೇಷನಲ್ಲಿ. ಸೊ ಹೇಗೆ ನೋಡೋಣ. ಸೊ ಇಲ್ಲಿ ಈ ಲೈನು ಈ ಲೈನು ಈಕ್ವಲ್ ಇದ್ರೆ, ಟೂ ಸೈಡ್ಸ್ ಆರ್ ಈಕ್ವಲ್ ಇದ್ದಾಗ ಎರಡು ಆ್ಯಂಗಲ್ಸ್ ಕೂಡ ಏನಾಗಿರ್ತವೆ, ಈಕ್ವಲ್ ಇರ್ತವೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ನೋಡಿ 62 ಇದ್ರೆ ಇದು ಕೂಡ ಏನಾಗಿರುತ್ತೆ, 62 degree ಇರುತ್ತೆ. ಸೊ ಬಿ ರಿಮೆಂಬರ್, ಸೊ ಪಿ ಟಿ ಇಸ್ ಈಕ್ವಲ್ ಟು ಪಿ ಕ್ಯೂ, ಇದು ಗಿವನ್, ದೇರ್ಫೋರ್ ಆ್ಯಂಗಲ್ ಪಿ ಕ್ಯೂ ಆರ್ ಈಕ್ವಲ್ 62 degree. ಇದು 62 degree ಬಂತು, ಇದೆಷ್ಟು ಇರುತ್ತೋ ಇದು ಅಷ್ಟೇ ಇರುತ್ತೆ. ಹಾಗೆ ಇಲ್ಲಿ 34 ಕೊಟ್ಟಿದ್ರೆ ಅಂದರೆ ಇವೆರಡು ಕೂಡ ಏನಾಗಿರ್ತವೆ, ಈಕ್ವಲ್ ಇರ್ತವೆ. ಯಾಕಂದರೆ ದೀಸ್ ಟು ಆರ್ ಈಕ್ವಲ್, ಅಂದರೆ ಟ್ರಯಾಂಗಲ್ ಪಿ ಆರ್ ಎಸ್, ಪಿ ಆರ್ ಎಸ್ ಅಲ್ಲಿ ನಮಗೆ ಈ ಆ್ಯಂಗಲ್ಲು ಈ ಆ್ಯಂಗಲ್ ಈಕ್ವಲ್ಲು, ಆರ್ ಆ್ಯಂಗಲ್ ಈಕ್ವಲ್ ಟು ಆ್ಯಂಗಲ್ ಎಸ್ ಇರುತ್ತೆ. ಮತ್ತು ನಮಗೆ 34 ಕೊಟ್ಟಿರೋದ್ರಿಂದ ಇವೆರಡನ್ನು ಕಂಡುಹಿಡಿಬೇಕು. ಅಂದರೆ ಸಮ್ ಆಫ್ 3 angles ಈಕ್ವಲ್ ಟು 180 ಅಲ್ವಾ. ಸೊ ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಆರ್ ಪ್ಲಸ್ ಆ್ಯಂಗಲ್ ಎಸ್ ಈಕ್ವಲ್ಸ್ 180. ಇದು 34 ಕೊಟ್ಟಿದ್ದಾರೆ ಒಂದು, ಪ್ಲಸ್ ಇವೆರಡನ್ನು ನಾವು ಎಕ್ಸ್ ಎಕ್ಸ್ ಅಂತ ಬರ್ಕೊಳ್ಳೋಣ, ಯಾಕಂದರೆ ಈಕ್ವಲ್ಲು. ಅಲ್ಲಿಗೆ 2x ಇಸ್ ಈಕ್ವಲ್ ಟು 180 ಮೈನಸ್ 34 ಆಗುತ್ತೆ. ಸೊ 0 - 4 ಅಂದಾಗ, ಸೊ ದಟ್ ಈಸ್ 10 - 4 = 6, 7 - 3 = 4 ಆ್ಯಂಡ್ 1 ಈಸ್ ರಿಮೈನಿಂಗ್, ಸೊ 2x. ಸೊ x ಇಸ್ ಈಕ್ವಲ್ ಟು 146/2, 2 7s are 2 3s, ಸೊ x ಇಸ್ ಈಕ್ವಲ್ ಟು 73 degree. ಯಾವುದಿದು, ಸೊ ದಿಸ್ ಈಸ್ 73. ಸೊ ವಿ ನೀಡ್, ಇಫ್ ವಿ ಗೆಟ್ ದಿಸ್ ಒನ್, ವಿ ಯು ಕ್ಯಾನ್ ಫೈಂಡ್ ಈಸಿಲಿ ದಿಸ್ ಒನ್. ವೈ ಯು ನೋ, ದಿಸ್ ಈಸ್ ಅ ಸ್ಟ್ರೈಟ್ ಲೈನ್ ಪಿ ಎಸ್ ಆ್ಯಂಡ್ ದಿಸ್ ಈಸ್ ಅ ಲೈನ್ ಸ್ಟ್ಯಾಂಡಿಂಗ್ ಆನ್ ದಿಸ್ ಒನ್ ಕ್ಯೂ ಆರ್. ಸೊ ಸಮ್ ಆಫ್ ದೀಸ್ ಟು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ 180 ಬರುತ್ತೆ. ಅಂದರೆ 180 ನಾವು 73 ಕಳೆದ್ರೆ ಈ ಆ್ಯಂಗಲ್ ಸಿಗುತ್ತೆ. ಆಗ ನೋಡಿ, 10 - 3 ವಾಟ್, 7. ಸೊ 7 ಇದೆ, 7 - 7 ಹೋದರೆ 0, 1 as it is, 107 ಆಗುತ್ತೆ. ಇದು ಎಷ್ಟಾಗುತ್ತೆ, 107. ಸೊ ನಮಗಿಲ್ಲಿ 2 angles ಸಿಕ್ಕಿದೆ, ಅನದರ್ ಆ್ಯಂಗಲ್ ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಪಿ ಕ್ಯೂ ಆರ್ ಅಲ್ಲಿ ಟ್ರಯಾಂಗಲ್ ಪಿ ಕ್ಯೂ ಆರ್ ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಕ್ಯೂ ಪ್ಲಸ್ ಆ್ಯಂಗಲ್ ಆರ್. ಸೊ ನೀವು ಆ್ಯಂಗಲ್ ಪಿ ಎಷ್ಟಿದೆ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕು. ಆ್ಯಂಗಲ್ ಕ್ಯೂ ಎಷ್ಟಿದೆ, 62 ಬಂದಿತ್ತು, ಪ್ಲಸ್ ಈಗ 107 ಬಂದಿದೆ, ಟೋಟಲ್ ಎಷ್ಟಿರುತ್ತೆ, 180. ಈಗ ನೀವು ಈಸಿಯಾಗಿ ಕಂಡುಹಿಡಿಬೋದು, ಪ್ಲಸ್ ನೋಡಿ, 7 + 2 = 9, 0 = 6, 1. ಸೊ ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು 180 - 169, ದಟ್ ಈಸ್ 10 - 9 = 1 ಆ್ಯಂಡ್ 7 - 1 = 1, 1 - 1 = 0. ಸೊ ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು 11 degree. ನಮಗೆ ಬೇಕಾಗಿದ್ದು ಇದೇ ಆ್ಯಂಗಲ್. ಸೊ ಆಪ್ಷನ್ ಈಸ್ ಎ, 11 degree. ಸೊ ರಿವ್ಯೂ 1 second, ಆ್ಯಂಡ್ ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡ್. ಸೊ ಇದೇ ಥರ ಮತ್ತಷ್ಟು ವೀಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗಲೇ ಈ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲನೇ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅದರ ಲಿಂಕ್ ಇದೆ, ಈಗಲೇ ಹೋಗಿ ಅಲ್ಲಿ ಒಂದು ವೀಡಿಯೋವನ್ನು ನೋಡಿ.